ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಏಪ್ರಿಲ್ 7ರಂದು ಕಾಂಗ್ರೆಸ್ ಹಾಗೂ JDS ಜಂಟಿಯಾಗಿ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದ್ದಾರೆ. ತುಮಕೂರಿನ ಕೇಂದ್ರ ಲೈಬ್ರರಿ ಮೈದಾನದಲ್ಲಿ ಭಾನುವಾರ ಏಪ್ರಿಲ್ 7ರಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ JDS ಜಂಟಿಯಾಗಿ ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಷಯವನ್ನು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿ, ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಈ ಬೃಹತ್ ಸಮಾವೇಶ ನಡೆಯಲಿದೆ ಎಂದರು. ಈ ಸಮಾವೇಶದಲ್ಲಿ ಮೈತ್ರಿ ಅಭ್ಯರ್ಥಿ HD ದೇವೇಗೌಡ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ SR ಶ್ರೀನಿವಾಸ್ ಸೇರಿದಂತೆ ಎರಡೂ ಪಕ್ಷಗಳ ಮುಖಂಡರುಗಳು ಪಾಲ್ಗೊಳ್ಳುವರೆಂದು ತಿಳಿಸಿದರು. ಸಮಾವೇಶದಲ್ಲಿ 15,000ಕ್ಕೂ ಹೆಚ್ಚು ಮಂದಿ ಸೇರಲಿದ್ದಾರೆ. ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಭರದಿಂದ ಸಾಗಿದೆ ಎಂದು ಹೇಳಿದರು. ತಿಪಟೂರಿನ JDS ಮುಖಂಡ ಲೋಕೇಶ್ವರ್ ಮಾತನಾಡಿ, ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಿಸುವ ಬಗ್ಗೆ ದೇವೇಗೌಡರು ಹಾಸನದಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದರು. ಏನಿವತ್ತು ಭಾನುವಾರ ದಿವಸ 7ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಗ್ರಂಥಾಲಯದ ಆವರಣದಲ್ಲಿ ನಾವು ಬೃಹತ್ ಕಾರ್ಯಕರ್ತರ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ. ಆ ಸಮಾವೇಶದಲ್ಲಿ ತಾವು ಕೂಡ ಬರಬೇಕು, ಜೊತೆಗೆ ತಾವು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು, ಜೊತೆಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಜಿಲ್ಲೆಯ ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದೊಂದು ಜಿಲ್ಲಾ ಮಟ್ಟದ ಸಮಾವೇಶ, ಈಗಾಗಲೇ ನಾವು ವಿಧಾನಸಭಾ ಮಟ್ಟದ ಸಮಾವೇಶಗಳನ್ನು ನಾವು ಮಾಡಿದ್ದೀವಿ. ಇದು ಜಿಲ್ಲಾ ಮಟ್ಟದ 8 ಕ್ಷೇತ್ರಗಳ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಭಾಗವಹಿಸುವಂತಹ ಕಾರ್ಯಕ್ರಮವಾಗಿದೆ, ಹಾಗಾಗಿ ಸಮಾವೇಶ ಆಗಿದೆ. ಹಾಗಾಗಿ ಈ ಸಮಾವೇಶ ಯಶಸ್ವಿಗೊಳಿಸೋಕ್ಕೆ ನಾವೆಲ್ಲ ತಮ್ಮ ಸಹಕಾರವನ್ನು ಕೇಳ್ಕೊಳ್ತಾ ಇದ್ದೀವಿ. ಅಲ್ಪಸಂಖ್ಯಾತ ಸಮಾವೇಶ ಅಲ್ಪಸಂಖ್ಯಾತ ಸಮಾವೇಶ ಅಂತ ಅಲ್ಲ, ಬಟ್ ಜಮೀರ್ ಅಹಮದ್ ಖಾನ್ ಅವರು ನೇತೃತ್ವ ವಹಿಸಿದ್ದಾರೆ. ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಬೃಹತ್ ಕಾರ್ಯಕರ್ತ ಎರಡೂ ಪಕ್ಷಗಳ ಕಾರ್ಯಕರ್ತರ ಸಮಾವೇಶ ಆಗಿದೆ. ಇಲ್ಲ, ಅದು 2ನೇ ಹಂತದಲ್ಲಿ ಬರ್ತಾ ಇದಾರೆ. ಬಹುಶಃ 10ನೇ ತಾರೀಕು 11ನೇ ತಾರೀಕು ಸಿದ್ದರಾಮಯ್ಯ ಅವರು, ದೇವೇಗೌಡರು ಹಾಗೂ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು 4 ಜನ ಇವಾಗ ಟೆಂಟಿಟಿವ್ ಆಗಿರೋದ್ರಿಂದ ಇದು ಫೈನಲ್ ಆಗಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. JDS ಮುಖಂಡ ಗೋವಿಂದರಾಜು ಮಾತನಾಡಿ, ದೇವೇಗೌಡರ ಗೆಲುವಿಗೆ ಎಲ್ಲರೂ ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. 8 ಕ್ಷೇತ್ರಗಳ ಕಾರ್ಯಕರ್ತರು ಉತ್ಸಾಹದಿಂದ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಮುಖಂಡರುಗಳಾದ ಬೆಳ್ಳಿ ಲೋಕೇಶ್, ಆಡಿಟರ್ ಸುಲ್ತಾನ್, ಮೆಹಬೂಬ್ ಪಾಷಾ, ಇಕ್ಬಾಲ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲೆಗೆ ಹೇಮೆ ನೀರು ಹರಿಸಲು ನಾನು ಅಡ್ಡಿ ಮಾಡಿಲ್ಲ ಎಂದು ಮಧುಗಿರಿಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ತಿಳಿಸಿದರು. ನಾನು ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಅಡ್ಡಿ ಮಾಡಿಲ್ಲ, ಇದು ನನ್ನ ವಿರೋಧಿಗಳು ಮಾಡುತ್ತಿರುವ ಆರೋಪ ಎಂದು ಮಾಜಿ ಪ್ರಧಾನಿ HD ದೇವೇಗೌಡ ತಿಳಿಸಿದರು. ಮಧುಗಿರಿ ಪಟ್ಟಣದ HSR ಸಮುದಾಯ ಭವನದಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿ ಚುನಾವಣಾ ಪ್ರಚಾರದ ಕಾರ್ಯಕರ್ತರ ಜಂಟಿ ಸಭೆಯಲ್ಲಿ ಮಾತನಾಡಿ, ನಾನು ನೀರಾವರಿಯ ಪ್ರಬಲ ಹೋರಾಟಗಾರ, ನನ್ನ ಮೇಲೆ ಮಾಡಿರುವ ಆರೋಪದಿಂದ ನನಗೆ ತುಂಬಾ ನೋವಾಗಿದೆ, ನಾನು ಯಾರ ಬಗ್ಗೆಯೂ ಹಗುರವಾಗಿ ಮಾತನಾಡಿಲ್ಲ, ಟೀಕೆ ಮಾಡಿಲ್ಲ ಎಂದರು. ಸಿದ್ದರಾಮಯ್ಯನವರ ಮನವಿಯಂತೆ ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದರಿಂದ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿನಿಧಿಸಬೇಕಾಯಿತು. ಫೇಸ್ಬುಕ್, ಟ್ವಿಟರ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿಯ ಬಗ್ಗೆ ಯುವಕರ ತಲೆ ತುಂಬಲಾಗುತ್ತಿದೆ ಹೊರತು ಅವರ ಸಾಧನೆ ಏನೂ ಇಲ್ಲ. ದೇಶದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಶಾಂತಿ ಕಾಣದಂತಾಗಿದೆ ಎಂದರು. ಮೋದಿ ಭಾವನೆಯನ್ನು ಮುಗಿಸಬೇಕು. ಈ ಸಂದರ್ಭದಲ್ಲಿ
ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ರೈತರ ಬಡವರ ಮಹಿಳೆಯರ ಅಭಿವೃದ್ಧಿ ಸಾಧಿಸುವ ನಿಟ್ಟಿನಲ್ಲಿ ಮತ್ತು ಕೋಮುವಾದಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬಾರದೆಂಬ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ರಚಿಸಲಾಯಿತು. ನರೇಂದ್ರ ಮೋದಿ ಈ ದೇಶ ಕಂಡ ಮಹಾನ್ ಸುಳ್ಳುಗಾರ, ವಾರ್ಷಿಕ 2 ಕೋಟಿ ಉದ್ಯೋಗ ಸೃಷ್ಟಿಸುತ್ತೇನೆ ಎಂದು ಹೇಳಿದವರು ಇಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ನಿರುದ್ಯೋಗಿಗಳ ಬಳಿ ಕ್ಷಮೆ ಕೇಳಬೇಕು ಎಂದರು. ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್, ಶಾಸಕ ಎಂವಿ ವೀರಭದ್ರಯ್ಯ, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಶಾಸಕರಾದ ಶಫಿ ಅಹಮದ್, ಕೆ ಷಡಕ್ಷರಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಇತರರು ಇದ್ದರು. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಾಗಿದೆ ಎಂದು ಉತ್ತಮ ಪ್ರಜಾಕೀಯ ಪಕ್ಷದ ರಾಜ್ಯಾಧ್ಯಕ್ಷ ಉಪೇಂದ್ರ ಕೋಲಾರದಲ್ಲಿ ಹೇಳಿದ್ದಾರೆ. ಪ್ರಸ್ತುತ ದೇಶದಲ್ಲಿ ಹಣ, ಹೆಂಡ, ಜಾತಿ ವಿಚಾರದಲ್ಲಿ ರಾಜಕೀಯ ಮಾಡುವ ಪಕ್ಷಗಳು ಇಡೀ ದೇಶದ ವ್ಯವಸ್ಥೆಯನ್ನ ಹದಗೆಡಿಸಿದ್ದು, ಆ ರೀತಿ ಹದಗೆಟ್ಟ ರಾಜಕೀಯ ವ್ಯವಸ್ಥೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷವನ್ನ ಹುಟ್ಟುಹಾಕಿದ್ದು, ನಮ್ಮ ಪಕ್ಷದ ವತಿಯಿಂದ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮೂಲಕ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಲಿದ್ದೇವೆ ಎಂದು ಚಲನಚಿತ್ರ ನಟರು ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷರೂ ಆದ ಉಪೇಂದ್ರ ರವರು ತಿಳಿಸಿದರು. ಕೋಲಾರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮಸ್ಯೆಗಳ ಮಹಾಪೂರವೇ ಹರಿದಿದೆ. ಅವುಗಳನ್ನು ಏಕಾಏಕಿ ಸರಿಪಡಿಸಲು ಸಾಧ್ಯವಿಲ್ಲವಾದರೂ ಆರಂಭಿಕ ಹಂತದಿಂದ ಒಂದೊಂದೇ ಹಂತ ಏರುವ ಮೂಲಕ ಸಾಮಾಜಿಕ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷವು ಎಲ್ಲ ಕ್ಷೇತ್ರಗಳಲ್ಲಿ ಬುದ್ಧಿವಂತ ಹಾಗೂ ಜನಪರ ಕಾಳಜಿ ಇರುವ ಅಭ್ಯರ್ಥಿಗಳನ್ನು ಮಾಡಿ ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಲು ಪ್ರಯತ್ನಿಸುತ್ತಿದ್ದೇವೆ ಎಂದರು. ನಾವು ಯಾವುದೇ ಕ್ಷೇತ್ರದಲ್ಲಿ ಚುನಾವಣೆಯನ್ನು ರೋಡ್ ಶೋ, ಅಬ್ಬರ ಇತ್ಯಾದಿಗಳಿಂದ ದೂರವಾಗಿ ಸರಳವಾಗಿ ಜನರಿಗೆ ಮುಟ್ಟುವ ರೀತಿಯಲ್ಲಿ ಮಾಡುತ್ತಿದ್ದು, ಈ ದೇಶದ ಭವಿಷ್ಯ ಜನರ ಕೈಲೇ ಇದೆ, ಇದರಿಂದ ಬದಲಾವಣೆ ಆಗಬೇಕು. ಅದಕ್ಕಾಗಿ ದುಡಿಯುವ ಕಾರ್ಮಿಕರು ಮಾತ್ರ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾ ಕೇವಲ ಒಂದು ದಿನ ಮತದಾನ ಮಾಡಿ ಹೋಗುವುದಲ್ಲ, 5 ವರ್ಷಗಳ ಕಾಲವೂ ನಮ್ಮ ಅಭ್ಯರ್ಥಿಗಳು ಜನರ ಸಂಪರ್ಕದಲ್ಲಿ ಇರುತ್ತಾರೆ, ಅವರ ಸಮಸ್ಯೆಗಳ ಬಗ್ಗೆ ವರದಿಯನ್ನ ನಮಗೆ ನೀಡುತ್ತಾ ಅದರ ಪರಿಹಾರಕ್ಕೆ ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಯಾಗಲಿದೆ ಎಂದರು. ರಾಜಕಾರಣಿಯಾಗಬೇಕಾದರೆ 1-2 ವರ್ಷ ಸಮಾಜ ಸೇವೆ ಮಾಡಿರಬೇಕು, ಹಣಬಲ ಇರಬೇಕು, ಜಾತಿ ಬಲ ಇರಬೇಕು, ತೋಳ್ಬಲ ಇರಬೇಕು, ಇವೆಲ್ಲ ಇಲ್ಲಿನವರೆಗೆ ನಡೆದುಕೊಂಡು ಬರುತ್ತಿದ್ದ ರಾಜಕಾರಣ. ಆದರೆ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಬದಲಾವಣೆಯಾಗಬೇಕು, ಅದು ಬದಲಾವಣೆಯಾಗಬೇಕಾದರೆ ಮುಂದಡಿ ಇಡಬೇಕು, ಅದು ನಮ್ಮಿಂದಲೇ ಆಗಲಿ, ಆಧುನಿಕ ತಂತ್ರಜ್ಞಾನವನ್ನ ಎಲ್ಲರೂ ಬಳಸಿಕೊಳ್ಳಲಿ, ಆ ನಿಟ್ಟಿನಲ್ಲಿ ಮುಂದೊಂದು ದಿನ ಇಡೀ ಭಾರತ ದೇಶ ಸ್ವಚ್ಛ ಹಾಗೂ ಸುಂದರವಾಗಿ ಕಾಣಲಿದೆ ಎಂದು ತಿಳಿಸಿದರು. ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶಿಡ್ಡಘಟ್ಟದ ರಾಮಾಂಜನಪ್ಪ ಎಂಬುವರನ್ನ ಕಣಕ್ಕಿಳಿಸಿದ್ದು, ಬುದ್ಧಿವಂತ ಜನತೆ ಆಲೋಚಿಸಿ ಮತ ನೀಡಿ ಅವರನ್ನ ಗೆಲ್ಲಿಸಿದರೆ ಒಂದು ಮಾದರಿ ಕ್ಷೇತ್ರವನ್ನಾಗಿ ಕೋಲಾರವನ್ನ ತಿದ್ದುವಲ್ಲಿ ಸಹಕಾರಿಯಾಗುತ್ತದೆ ಎಂದರು. ಶಾಂತಿಯುತ ಮತದಾನಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ಕುಣಿಗಲ್ನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದ್ದಾರೆ.
ಶಾಂತಿಯುತ ಮತದಾನಕ್ಕೆ ಎಲ್ಲರ ಸಹಕಾರ ಅಗತ್ಯ. ಸೂಕ್ಷ್ಮ ಅತಿಸೂಕ್ಷ್ಮ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿನ ಮತದಾರರು ಯಾವುದೇ ತೊಂದರೆ ಇಲ್ಲದೆ ನಿರ್ಭೀತಿಯಿಂದ ಮತದಾನ ಮಾಡಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದರು. ಕುಣಿಗಲ್ ತಾಲೂಕಿನ ಕಲ್ಲುಪಾಳ್ಯ ಗ್ರಾಮದ ಅತಿಸೂಕ್ಷ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿನ ಮತದಾರರೊಂದಿಗೆ ಸಭೆ ನಡೆಸಿ ಮತದಾನಕ್ಕೆ ಕೈಗೊಂಡಿರುವ ಕ್ರಮ ಪರಿಶೀಲನೆ ನಡೆಸಿ ಗ್ರಾಮಸ್ಥರೊಂದಿಗೆ ಮತದಾರರೊಂದಿಗೆ ಸಂವಾದ ನಡೆಸಿ ನಂತರ ಗ್ರಾಮಸ್ಥರು ಕಲ್ಲುಪಾಳ್ಯ ಗ್ರಾಮದಿಂದ ಗಂಟಗಾನಹಳ್ಳಿ ಮೂಲಕ ಹೊಸಕೆರೆ ಸೀನಪ್ಪನಪಾಳ್ಯ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ನಿರ್ಮಾಣಕ್ಕೆ ಹಲವು ವರ್ಷಗಳಿಂದ ಬೇಡಿಕೆ ಇಡುತ್ತಿದ್ದೇವೆ. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಈ ರಸ್ತೆ ನಿರ್ಮಾಣವಾದಲ್ಲಿ ಗ್ರಾಮಕ್ಕೆ ತುಂಬಾ ಅನುಕೂಲವಾಗುತ್ತದೆ. ದಯಮಾಡಿ ನಮಗೆ ಸೂಕ್ತ ರಸ್ತೆ ಮಾಡಿಸಿಕೊಡಿ ಎಂದು ಗ್ರಾಮದ ಹಿರಿಯರಾದ ಗಿರಿಯಪ್ಪ, ಸಿದ್ದಲಿಂಗಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ್ ಇತರರು ಮನವಿ ಮಾಡಿದರು. ಗ್ರಾಮಸ್ಥರ ಮನವಿ ಆಲಿಸಿದ ಜಿಲ್ಲಾಧಿಕಾರಿ, ಸದ್ಯಕ್ಕೆ ಈ ವಿಷಯವು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಬರುವುದರಿಂದ ಚುನಾವಣೆ ನೀತಿ ಸಂಹಿತೆ ಇರುವ ಕಾರಣ ಯಾವುದೇ ಭರವಸೆ ನೀಡುವುದಿಲ್ಲ. ಆದರೂ ಈ ವಿಷಯವನ್ನು ಸಂಬಂಧಪಟ್ಟವರೊಂದಿಗೆ ಚುನಾವಣೆ ನಂತರ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಚಿಂತನೆ ನಡೆಸಲಾಗುವುದು. ಗ್ರಾಮದಲ್ಲಿ ಯಾವುದಾದರೂ ಸಮಸ್ಯೆ ಇದೆಯೇ ಎಂದು ಪ್ರಶ್ನಿಸಿ ಮತದಾನ ಮಾಡಲು ಯಾವುದೇ ಹಿಂಜರಿಕೆ ಅಥವಾ ಭಯ ಬೇಡ. ಚುನಾವಣೆ ಆಯೋಗದ ಸೂಚನೆಯಂತೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ನಿರ್ಭೀತಿಯಿಂದ ಶಾಂತಿಯುತ ಮತದಾನದಲ್ಲಿ ಪಾಲ್ಗೊಳ್ಳಿ ಎಂದರು. ಮತಗಟ್ಟೆಗಳಿಗೆ ಭೇಟಿ ಕೊಟ್ಟು ಜನರ ಒಂದು ವಿಶ್ವಾಸವನ್ನ ಅವ್ರನ್ನ ನಮ್ಮ ಜೊತೆಗೆ ಒಂದು ವಿಶ್ವಾಸ ತಗೊಳ್ಳೋದಕ್ಕೆ ಈ ಒಂದು ಸಭೆನ ನಡೆಸಿದ್ವಿ. ಇದನ್ನೇನಂತ ಹೇಳಿದ್ರೆ ಯಾವುದೇ ರೀತಿಯ ಭಯಭೀತಿಯಿಂದಲೇ ನಿರ್ಭೀತರಾಗಿ ಎಲ್ಲ ಮತದಾರರು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಒಂದು ಮೆಸೇಜ್ ಕೊಡಲಿಕ್ಕೆ ನಾವು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಒಂದು ಸಭೆಗೆ ಬಂದಿದ್ದೇವೆ. ಈ ಮುಂಚೆ ನಮ್ಮ ಸಹಾಯಕ ಚುನಾವಣಾ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಬಂದ್ಬಿಟ್ಟು ಈ ಒಂದು ಸಭೆನ ನಡೆಸಿದ್ದಾರೆ. ಶಾಂತಿಯುತವಾಗಿ ಒಂದು ಈ ಒಂದು ಚುನಾವಣೆ ನಡೀಬೇಕು ಅಂತ ಹೇಳಿ ನಮ್ಮ ಒಂದು ಆಶೆ. ಗ್ರಾಮಸ್ಥರು ಮನವಿ ಕೊಟ್ಟು ಎಲ್ಲ ಗ್ರಾಮಸ್ಥರು ಅದೇ ಅವರ ಒಂದು ಇದ್ರ ಪ್ರಕಾರ ಯಾವುದೇ ರೀತಿಯ ಚುನಾವಣೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇನ್ನಿತರ ಬೇರೆ ಸಂದರ್ಭದಲ್ಲೂ ಕೂಡ ಅತ್ಯಂತ ಶಾಂತಿಯುತವಾಗಿ ಇರುವಂಥ ಒಂದು ಜನ ಅಂತ ಹೇಳಿದ್ದಾರೆ. ಆದರೂ ಅವರು ಅದನ್ನು ಹೊರತುಪಡಿಸಿ ಈ ಒಂದು ಮುಖ್ಯ ರಸ್ತೆ ಬಗ್ಗೆ ಹೆಚ್ಚಿನ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಚುನಾವಣಾ ನೀತಿ ಸಮಿತಿ ಇರೋದ್ರಿಂದ ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡಲಿಕ್ಕೆ ಆಗೋದಿಲ್ಲ. ಚುನಾವಣಾ ನೀತಿ ಸಮಿತಿ ಮುಗಿದ ಮೇಲೆ ಆ ಒಂದು ರಸ್ತೆ ಬಗ್ಗೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಪರಿಶೀಲಿಸ್ತೇವೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಂಶಿಕೃಷ್ಣ, ಕುಣಿಗಲ್ ಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿ ಜಯಸ್ವಾಮಿ, ತಹಶೀಲ್ದಾರ್ ವಿಶ್ವನಾಥ್, ಡಿವೈಎಸ್ಪಿ ರಾಮಲಿಂಗೇಗೌಡ, ಸಿಪಿಐ ಬಾಲಾಜಿ ಸಿಂಗ್ ಇತರರು ಇದ್ದರು. ಪಾವಗಡ ತಾಲೂಕಿನಲ್ಲಿ ಬಿಸಿಲಿನ ತಾಪ ಏರುತ್ತಿದ್ದು ಹಣ್ಣು ಹಾಗೂ ಜ್ಯೂಸ್ಗಳಿಗೆ ಭಾರೀ ಬೇಡಿಕೆ ಬಂದಿದೆ. ಪಾವಗಡ ತಾಲೂಕಿನಲ್ಲಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. 39-40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಜನರನ್ನ ಕಂಗೆಡಿಸಿದೆ. ಹೊರಗಡೆ ಬಂದರೆ ಸೂರ್ಯ ನೆತ್ತಿ ಸುಡ್ತಾನೆ, ಭೂಮಿಗೆ ಕಾಲಿಟ್ಟರೆ ನಿಗಿನಿಗಿ ಗೆಂಡದಂತಹ ಅನುಭವ. ಪಾವಗಡ ತಾಲೂಕು ಆಂಧ್ರದ ಗಡಿಭಾಗದಲ್ಲಿದ್ದು ಬೆಟ್ಟ ಗುಡ್ಡಗಳು ಸುತ್ತುವರಿದಿವೆ. ಇದರಿಂದಾಗಿ ಇನ್ನಷ್ಟು ಬಿಸಿಲಿನ ತಾಪ ಹೆಚ್ಚುತ್ತಿದೆ. ಕಳೆದ ಹಲವು ವರ್ಷಗಳಿಂದ ಮಳೆಯಿಲ್ಲದೆ ಇರುವುದರಿಂದಲೂ ಬಿಸಿಲು ಝಳ ಜಾಸ್ತಿಯಾಗಿದೆ. ತಾಲೂಕಿನ ಜನತೆ ರಣ ಬಿಸಿಲಿಗೆ ಹೆದರಿ ಬೆಳಗ್ಗೆ 10 ಗಂಟೆಯ ನಂತರ ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬಿಸಿಲಿನ ದಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬಿಸಿಲನ್ನು ಶಪಿಸುತ್ತಲೇ ಕಾಲದೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾರೆ ಜನ. ಇತ್ತ ಬೇಸಿಗೆಯ ಬಿಸಿಲಿನ ಹವಾ ತಣಿಸಿಕೊಳ್ಳಲು ಜನರು ಎಳನೀರು, ಹಣ್ಣು, ಜ್ಯೂಸ್, ಐಸ್ಕ್ರೀಮ್ಗೆ ಮೊರೆ ಹೋಗುತ್ತಿದ್ದಾರೆ. ಇತ್ತ ವ್ಯಾಪಾರಿಗಳಿಗೂ ಸುಗ್ಗಿ ಕಾಲ ಬಂದಂತಾಗಿದೆ. ಕಲ್ಲಂಗಡಿ ಹಣ್ಣು ವ್ಯಾಪಾರವಂತೂ ಬಲು ಜೋರಾಗಿ ಸಾಗಿದೆ. ಆರೋಗ್ಯಕ್ಕೆ ಉತ್ತಮವಾಗಿರುವುದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನ ಹೆಚ್ಚು ಕಲ್ಲಂಗಡಿ ಹಣ್ಣಿಗೆ ಮಾರು ಹೋಗುತ್ತಿದ್ದಾರೆ. ಇನ್ನು ಕಬ್ಬಿನ ಹಾಲು ಸಹ ಆರೋಗ್ಯಕ್ಕೆ ಉತ್ತಮವಾಗಿರುವುದರಿಂದ ಕಬ್ಬಿನ ಜ್ಯೂಸ್ಗೆ ಸಖತ್ ಡಿಮ್ಯಾಂಡ್ ಬಂದು ಬಿಟ್ಟಿದೆ. 1 ಕಪ್ ಕಬ್ಬಿನ ಹಾಲಿಗೆ 15 ರೂಪಾಯಿ. ಇದರೊಟ್ಟಿಗೆ ಕಲ್ಲಂಗಡಿ, ಮೋಸಂಬಿ, ಪೈನಾಪಲ್, ನಿಂಬೆ ಜ್ಯೂಸ್ಗಳಿಗೂ ಬೇಡಿಕೆ ಬಂದಿದೆ. ಪಾವಗಡದಲ್ಲಿ ಬಿಸಿಲು ಹೆಚ್ಚಾಗಿದ್ದು ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ಜನರು ಕೆಮಿಕಲ್ ಮಿಶ್ರಿತ ತಂಪು ಪಾನೀಯಗಳನ್ನ ಕುಡಿಯುವುದು ಬಿಟ್ಟು ಹಣ್ಣಿನ ಜ್ಯೂಸ್ ಸೇವನೆ ಮಾಡುವುದರಿಂದ ನಮ್ಮ ಸಂಪಾದನೆ ಇನ್ನೂ ಚೆನ್ನಾಗಿದೆ ಎಂದು ಕಲ್ಲಂಗಡಿ ವ್ಯಾಪಾರಸ್ಥ ವಜೀದ್ ತಿಳಿಸುತ್ತಾರೆ. ವ್ಯಾಪಾರ ನಡೀತಾ ಇದೆ ಹಂಗೆ ಹಿಂಗೆ, ಏನು ಕಲ್ಲಂಗಡಿ ರೇಟ್ ಜಾಸ್ತಿ ಇದೆ. ಇವಾಗ ವ್ಯಾಪಾರಗಳು ಏನೋ ಸ್ವಲ್ಪ ಪರವಾಗಿಲ್ಲ, ಇವಾಗ ಮುಂದೆ ಏನು ಇರಲಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ, ಬಿಸಿಲು ಜಾಸ್ತಿ ಆಗಿದೆಲ್ಲ, ಅದಕ್ಕೆ ಚೆನ್ನಾಗಿದೆ ಪರವಾಗಿಲ್ಲ ವ್ಯಾಪಾರ, ಬಿಸಿಲು ಜಾಸ್ತಿ ಇದೆ, ಜನನು ಸ್ವಲ್ಪ ಭಯ ಬಿಸಿಲಿಗೆ ಇಲ್ಲ, ಆಗ್ತಾ ಇದೆ ನಮ್ಗೆ ವ್ಯಾಪಾರ ಪರವಾಗಿಲ್ಲ. ಎಲ್ಲ ಮನೆಗಳಿಗೂ ಎಲ್ಲರಿಗೂ ತಗೊಂಡು ಹೋಗ್ತಾರೆ, ಎಲ್ಲ ಪಾರ್ಸೆಲ್ ತಗೊಂಡು ಹೋಗ್ತಾರೆ, ಕಾಯಿಗಳು ತಗೊಂಡು ಹೋಗ್ತಾರೆ, ಪೀಸ್ ತಿಂತ ಇದ್ದಾರೆ, ಪರವಾಗಿಲ್ಲ, ಇದು ಚೆನ್ನಾಗಿದೆ, ಒಳ್ಳೆ ವ್ಯಾಪಾರ ಆಗ್ತಾ ಇದೆ.
ಒಟ್ಟಾರೆ ಬೇಸಿಗೆ ಮುಗಿದರೆ ಸಾಕಪ್ಪ ಎಂದು ಜನರು ಪರಿತಪಿಸುತ್ತಿದ್ದಾರೆ. ಇನ್ನೊಂದೆಡೆ ವ್ಯಾಪಾರಿಗಳು ಮಾತ್ರ ಫುಲ್ ಖುಷಿಯಾಗಿದ್ದಾರೆ. ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ತಡೆಯುವ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಈ ರಿಕ್ಷಾ ರಸ್ತೆಗಿಳಿಯಲಿವೆ. ಇಂದು ವಾಹನಗಳ ಸಂಖ್ಯೆ ಹೆಚ್ಚುತ್ತಿದೆ. ರಸ್ತೆಗಳ ತುಂಬಾ ಎತ್ತ ನೋಡಿದರೂ ಕಾರು ಬೈಕ್ ಆಟೋಗಳ ಅಬ್ಬರವೇ ಕಾಣುತ್ತಿದೆ. ಇದರಿಂದ ಶಬ್ದ ಮಾಲಿನ್ಯ ಹಾಗೂ ವಾಯುಮಾಲಿನ್ಯ ಹೆಚ್ಚಾಗಿ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಈ ರಿಕ್ಷಾ ರಸ್ತೆಗೆ ಬಂದಿದೆ. ಮಿತವ್ಯಯ ಮತ್ತು ಕಡಿಮೆ ಬಂಡವಾಳದಲ್ಲಿ ಸಾಮಾನ್ಯರ ಕೈಗೆಟಕುವ ದರದಲ್ಲಿ ತುಮಕೂರಿನ ಈ ರಿಕ್ಷಾ ಬಿಡುಗಡೆ ಮಾಡಲಾಯಿತು. ಈ ತ್ರಿಚಕ್ರ ವಾಹನವನ್ನ ಒಮ್ಮೆ ಚಾರ್ಜ್ ಮಾಡಿದರೆ 120 ಕಿಲೋಮೀಟರ್ ಚಲಿಸುತ್ತದೆ. ಕನಿಷ್ಠ 7-8 ಗಂಟೆ ಚಾರ್ಜ್ ಮಾಡಬೇಕು. ಈಗಾಗಲೇ ಈ ರಿಕ್ಷಾ ವಾಹನ ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಹರಿಯಾಣ, ದೆಹಲಿ ಸೇರಿದಂತೆ ಈಶಾನ್ಯ ರಾಜ್ಯಗಳಲ್ಲಿ ಈ ರಿಕ್ಷಾ ಓಡಾಡುತ್ತಿವೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ವಾಹನಗಳಿಗಿಂತ ಈ ಚಾರ್ಜರ್ ರಿಕ್ಷಾ ಹೆಚ್ಚು ಉಪಯೋಗ ಎನಿಸಿದೆ. 4 ಜನ ಪ್ರಯಾಣಿಸಲು ಪರ್ಮಿಟ್ ಹೊಂದಿರುವ ಈ ವಾಹನವನ್ನು ತುಮಕೂರಿನ ಮರಳೂರಿನಲ್ಲಿರುವ ಸಾರಥಿ ಆಟೋ ಮತ್ತು ಫಾರ್ಮ್ ಎಕ್ಸಿಸ್ಮೆಂಟ್ ಕಂಪನಿಯಲ್ಲಿ ಖರೀದಿ ಮಾಡಬಹುದಾಗಿದೆ. ನಾವು ತುಮಕೂರವರು, ನಮ್ಮದು ಸಾರಥಿ ಆಟೋಮೊಬೈಲ್ಸ್ ಅಂತ ತುಮಕೂರಲ್ಲಿ ಹೊಸದಾಗಿ ಓಪನ್ ಆಗ್ತಿದೆ. ಇದು ಇ ರಿಕ್ಷಾ ಅಂತ ಚಾರ್ಜಿಂಗ್ ಆಟೋ. ಇದು ಬಂದು 5-6 ಅವರ್ ಚಾರ್ಜ್ ಮಾಡಿದ್ರೆ 120 ಕಿಲೋಮೀಟರ್ ಬರುತ್ತೆ. ಮತ್ತೆ ಇನ್ಶೂರೆನ್ಸ್ ಇರುತ್ತೆ, ಯಾವುದೇ ರೀತಿಯ ಟ್ಯಾಕ್ಸ್ ಇರಲ್ಲ. ತುಮಕೂರಿನ ಪಾಲಿಕೆ ಆವರಣದ ಪಾರ್ಕ್ನಲ್ಲಿ ಕಲಾವಿದರು ಚಿತ್ರ ಬಿಡಿಸುವ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮತದಾನ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಕಲ್ಪಿಸಿರುವ ಶ್ರೇಷ್ಠ ಹಕ್ಕು. ನಮಗೆ ಇಷ್ಟವಾದ ವ್ಯಕ್ತಿಗೆ ವೋಟ್ ಹಾಕಿ ಆಯ್ಕೆ ಮಾಡಿಕೊಳ್ಳಲು ಸಿಕ್ಕಿರುವ ಅವಕಾಶ. ಮತದಾನದಿಂದ ಯಾರೂ ದೂರ ಉಳಿಯಬಾರದು. ಮತದಾನ ಮಾಡದಿದ್ದರೆ ನಮ್ಮ ಹಕ್ಕನ್ನೇ ನಾವು ಕಳೆದುಕೊಂಡಂತೆ. ಈ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಮತ್ತು ಸರ್ಕಾರಗಳು ಸಾಕಷ್ಟು ಜಾಗೃತಿ ಮೂಡಿಸುತ್ತಿವೆ. ತಪ್ಪದೇ ಮತದಾನ ಮಾಡಿ ಎಂದು ಮನವಿ ಮಾಡುತ್ತಿವೆ. ಅದೇ ರೀತಿ ತುಮಕೂರಿನಲ್ಲೂ ಜಿಲ್ಲಾ ಪಂಚಾಯಿತಿ ಸ್ವೀಪ್ ಸಮಿತಿ ಚಿತ್ರಕಲಾವಿದರ ಸಂಘದ ನೇತೃತ್ವದಲ್ಲಿ ಚಿತ್ರ ಬಿಡುವ ಮೂಲಕ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಪಾರ್ಕ್ನಲ್ಲಿ ಕಲಾವಿದರು ಚಿತ್ರ ಬಿಡಿಸುವ ಮೂಲಕ ಮತದಾನ ಮಾಡಿ ಸಂವಿಧಾನ ಕಲ್ಪಿಸಿರುವ ಹಕ್ಕು ಉಳಿಸಿ ಎಂದು ಸಾರಲಾಯಿತು. ಚಿತ್ರಕಲಾ ಶಿಕ್ಷಕರು, ಕಲಾವಿದರು ಸೇರಿ ಸುಮಾರು 50 ಮಂದಿ ಚಿತ್ರ ಬರೆಯುವ ಮೂಲಕ ಜಾಗೃತಿ ಮೂಡಿಸಿದರು. ಈ ವೇಳೆ ಲಲಿತಕಲಾ ಅಕಾಡೆಮಿಯ ಮನು ಚಕ್ರವರ್ತಿ ಮಾತನಾಡಿ, ಚುನಾವಣೆಯಲ್ಲಿ ತಪ್ಪದೇ ಮತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಮತದಾನದಿಂದ ಯಾರೂ ವಂಚಿತರಾಗಬಾರದು ಎಂಬ ನಿಟ್ಟಿನಲ್ಲಿ ಚಿತ್ರಕಲೆ ಮೂಲಕ ಅರಿವು ಮೂಡಿಸಲಾಗುತ್ತಿದೆ. ಚುನಾವಣಾ ಆಯೋಗ ಇಂಥದ್ದೊಂದು ಅವಕಾಶ ಕಲ್ಪಿಸುವ ಮೂಲಕ ಉತ್ತಮ ಕಾರ್ಯ ಮಾಡಿದೆ. ಕಲಾವಿದರು ಮತದಾನದ ಬಗ್ಗೆ ಚಿತ್ರಗಳು ಬರೆದು ಜಾಗೃತಿ ಮೂಡಿಸುತ್ತಿದ್ದಾರೆ. ಇಲ್ಲಿ ಚಿತ್ರ ಪ್ರದರ್ಶನ ಮತ್ತು ಉತ್ತಮ ಚಿತ್ರಗಳಿಗೆ ಬಹುಮಾನ ನೀಡಲಾಗುವುದು ಎಂದರು. ನಮಸ್ಕಾರ. ತುಮಕೂರು ಜಿಲ್ಲಾಡಳಿತ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರಕಲಾ ಶಿಕ್ಷಕರ ಸಂಘ ಮಧುಗಿರಿ ಮತ್ತು ತುಮಕೂರು ಎರಡು ಸಹಷ್ಟು ಸಹಯೋಗದಲ್ಲಿ ಇಲ್ಲಿ ಚುನಾವಣಾ ಇದು ಮತದಾನ ಎಷ್ಟು ಮುಖ್ಯ ಅನ್ನೋದನ್ನು ಜನಗಳಿಗೆ ಸಾರಕ್ಕೋಸ್ಕರ ಈ ಒಂದು ದಿನದ ಚಿತ್ರಕಲಾ ಶಿಬಿರ ನಡೀತಾ ಇದೆ. ಈ ಚಿತ್ರಕಲಾ ಶಿಬಿರದಲ್ಲಿ ಸುಮಾರು 50 ಜನ ಚಿತ್ರಕಲಾವಿದರು, ಚಿತ್ರಕಲಾ ಶಿಕ್ಷಕರು ತುಮಕೂರು ಡಿಸ್ಟ್ರಿಕ್ಟು ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಎರಡೂ ಕಡೆಯಿಂದ ಸೇರಿ ಈ ಚಿತ್ರಕಲಾ ಶಿಕ್ಷಕರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ವೇಳೆ ಚಿತ್ರಕಲಾ ಶಿಕ್ಷಕ ರವೀಶ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.